ಪಾರ್ಥನೈದುವುದು ಇಂದ್ರಕೀಲದೊಳರ್ತಿಸಲಿ ಶಂಕರನನು ಅಖಿಲ ಸ್ವಾರ್ಥ ಸಿದ್ಧಿಗೆ ಬೀಜವಿದು ಬೇರೊಂದು ಬಯಸದಿರು ಬೇರೊಂದು ಬಯಸದಿರು ವ್ಯರ್ಥರು ಅವದಿರು ನಿನ್ನ ಹಗೆಯ ಕದರ್ತನದೊಳಿಲ್ಲೇನು ಜಗಕ್ಕೆ ಸಮರ್ಥನೊಬ್ಬನೇ ಶಂಭು ಕೃಪೆ ಮಾಡುವನು ನಿನಗೆಂದ ಮಹಾದೇವ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ಅರ್ಜುನನಿಗೆ ಮುನಿಗಳಿಂದ ಹಾಗೂ ಸೋದರರಿಂದ ಭರವಸೆ ಬರುವಂಥದ್ದು ಪಾರ್ಥನೆ ಇದುವುದು ಇಂದ್ರಕೀಲಕ್ಕೆ ಮುನಿ ಧರ್ಮರಾಜನಿಗೆ ಹೇಳ್ತಾನೆ. ಅರ್ಜುನ ಇಂದ್ರಕೀಲಕ್ಕೆ ಹೋಗಬೇಕು. ಇಂದ್ರಕೀಲ ಹಿಮಾಲಯದಲ್ಲಿ ಬರತಕ್ಕಂಥ ಒಂದು ಪರ್ವತ. ಅಲ್ಲಿ ಅಖಿಳ ಸಿದ್ಧಿಗಳಿಗೆ ಸಂಪತ್ತುಗಳಿಗೆ ಆಕರನಾದಂಥ ಮಹಾದೇವ ಇದ್ದಾನೆ. ಆ ಮಹಾದೇವನಿಂದಲೇ ನಮಗೆ ಜ್ಞಾನ. ಆ ಜ್ಞಾನದಲ್ಲಿ ಎಲ್ಲ ರೀತಿಯಾದ ಸಾಧನ ಸಂಪತ್ತುಗಳು ಕೂಡ ಸೇರಿವೆ. ಆತ ಶಂಕರ ಅಂತ ಅದಕ್ಕೆ ತಕ್ಕಂತ ಈ ಪದ್ಯವನ್ನ ಶಂಕರ ರಾಗದಲ್ಲಿ ಹಾಡಿರುವುದನ್ನ ಶ್ರೋತೃಗಳು ಗಮನಿಸಬೇಕು. ಶಂಕರೋತೀತಿ ಶಂಕರ, ಮಂಗಳವನ್ನು ಮಾಡುವಂಥವನು ಶಂಕರ ಎಂಬುದಾಗಿ ತಾತ್ಪರ್ಯ. ಮತ್ತೆ ನೀನು ಯಾವುದನ್ನೂ ಬೇರೊಂದನ್ನು ಬಯಸಬೇಕಿಲ್ಲ. ಮತ್ತೆ ಹಗೆಗಳನ್ನ ಕದರ್ಥಿಸಲು ಇನ್ನೇನು, ಕದರ್ಥಿಸುವುದು ಅಂತಂದ್ರೆ ಅವರನ್ನ ಹೀನಾಯ ಮಾಡಿ ಬೈದುಕೊಂಡು ಅಲವತ್ತುಕೊಂಡು ಏನು ಪ್ರಯೋಜನವಿಲ್ಲ. ಸುಮ್ಮನೆ ನಮ್ಮ ವೈರಿಗಳನ್ನು ಹಳಿದರೆ ಪ್ರಯೋಜನವಿಲ್ಲ. ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಳಬೇಕು. ಹಾಗಾಗಿ ವ್ಯರ್ಥ ಪ್ರಲಾಪ ನಿಷ್ಪ್ರಯೋಜಕ ಅಂತ ಹೇಳಿ ಶಂಭುವಾದವನು ಕೃಪೆ ಮಾಡ್ತಾನೆ, ನಮಗೆ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಅವನು ವಿಶ್ವಕ್ಕೊಬ್ಬನೇ ಸಮರ್ಥನಾದಂಥವನು. ಮಹಾದೇವ ದೇವಾನಾಂ ದೇವ ಎಂಬುದಾಗಿ ಅವನ ಖ್ಯಾತಿ. ಇಡೀ ಕುಮಾರವ್ಯಾಸ ಭಾರತದಲ್ಲಿ ಶಿವನ ಪ್ರಶಂಸೆ ಅತಿಶಯವಾದ ರೀತಿಯಲ್ಲಿ ಬರುತ್ತದೆ. ಭಾರತದಲ್ಲಿ ಶಿವನ ಪ್ರಶಂಸೆ ಅಂತಂದ್ರೆ ನಮ್ಮಲ್ಲಿ ಹರಿಹರರಿಗೆ ಭೇದ ಇಲ್ಲ. ಆ ಭೇದ ಮಾಡುವುದು ಸಂಕುಚಿತವಾದ ಬುದ್ಧಿಯ ರೀತಿ. ಶಿವಾಯ ವಿಷ್ಣು ರೂಪಾಯ ಅನ್ನುವುದನ್ನು ಬಲ್ಲಂತ ಮಹಾ ಭಾಗವತ ಸಂಪ್ರದಾಯದ ಉದ್ದಾಮ ಕವಿ ಅದ್ವೈತಿ ಕುಮಾರವ್ಯಾಸ. ಈಗ ಆ ಒಂದು ಮಾತುಗಳ ಮುಂದಿನ ಜಾಣ್ಮೆಯನ್ನು ನೋಡೋಣ. ಇಂದು ಮುಖಿಯನು ಭೀಮನನು ಯಮನಂದನನು ಅರ್ಜುನನ ಯಮನರನಂದು ಕೊಂಡಾಡಿದನು ಮೈದಡವಿದನು ಮೋಹದಲ್ಲಿ ಬಂದು ಸಂದಣಿಸಿದ ಮುನಿ ದ್ವಿಜವೃಂದವನು ಮನಿಸಿ ಬಂದು ಸಂದಣಿಸಿದ ಮುನಿ ದ್ವಿಜವೃಂದವನು ಮನಿಸಿ ನಿಜ ಆಶ್ರಮ ಮಂದಿರಕ್ಕೆ ಮೊದಲಿಂದ ವಿಜಯಂ ಗೈದನ ಮುನಿಪ ನಿಜ ಆಶ್ರಮ ಮಂದಿರಕ್ಕೆ ಮೊದಲಿಂದ ವಿಜಯಂ ಗೈದನ ಮುನಿಪ ವೇದವ್ಯಾಸರು ಪಾಂಡವರ ಅಭ್ಯುದಯ ಕಲ್ಯಾಣಕ್ಕಾಗಿ ಬಂದು ಅವರ ಪಾಲಿಗೆ ವಸಂತನಂತೆಯೇ ಆದರೂ ಕಲ್ಯಾಣ ವಸಂತದಂತೆಯೇ ಪರಿಣಮಿಸಿದರು. ಈ ಪದ್ಯ ಸುಂದರವಾದ ಶ್ರವಣಾಭಿರಾಮವಾದ ಕಲ್ಯಾಣ ವಸಂತ ರಾಗದಲ್ಲಿ ಈಗ ಹಾಡಿದ್ದು. ಇಂದು ಮುಖಿಯನ್ನ ಮತ್ತೆ ಮರೆಯಲಾರ ಕುಮಾರವ್ಯಾಸ, ದ್ರೌಪದಿಯನ್ನು, ಭೀಮಾರ್ಜುನರನ್ನ ಮತ್ತು ಮಾದ್ರಿ ಕುಮಾರರಾದ ನಕುಲ ಸಹದೇವರನ್ನ, ಧರ್ಮರಾಜನನ್ನ, ದೌಮ್ಯಾದಿ ಸಕಲ ಮುನಿಜನವನ್ನ ಎಲ್ಲರನ್ನೂ ಮನ್ನಿಸಿ ಗೌರವಿಸಿ ಹೆಸರಿಡಿದು ಪ್ರತ್ಯೇಕವಾಗಿ ಕರೆಕರೆದು ಹರಸಿ ಕಡೆಗೆ ವ್ಯಾಸರು ತಮ್ಮ ಆಶ್ರಮಕ್ಕೆ ಹೋದರು ಅಂತ ಪದ್ಯದ ಭಾವ.
ಆದರೆ ಇಂಥ ಪದ್ಯದ ಸ್ವಾರಸ್ಯ ನೋಡಿ, ಇಲ್ಲಿ ಯಾವುದೇ ಅಲಂಕಾರ ಇಲ್ಲ, ಯಾವುದೇ ಕಥೆ ಇಲ್ಲ. ಆದರೆ ಬರುವುದು ಒಬ್ಬ ದೊಡ್ಡವರು ತಾವು ಒಂದು ಪ್ರಸ್ಥಾನ ಮಾಡುವಾಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊರಟಾಗ ಅಲ್ಲಿದ್ದ ಜನಗಳನ್ನು ಬೀಳ್ಗೊಳ್ಳುವ ರೀತಿ ಎಂಥದ್ದು ಅಂತ. ಮಹಾಕಾವ್ಯಗಳಲ್ಲಿ ಇಂಥ ಸೂಕ್ಷ್ಮಗಳು ಸಾವಿರಾರು. ಒಬ್ಬ ಮಹನೀಯನಾದವನು ಹೇಗೆ ತಾನು ಪ್ರಸ್ಥಾನ ಮಾಡ್ತಾನೆ ಅಂದ್ರೆ, ಹೌ ಹಿ ಎಕ್ಸಿಟ್ಸ್ ಅನ್ನುವಂಥದ್ದು. ತಾನು ಹೊರಡುವಾಗ ಹೋಗಿ ಬರ್ತೀನಿ ಅಂತ ಏನು ಶುಷ್ಕವಾಗಿ ಹೇಳದೆ ಪ್ರತಿಯೊಬ್ಬರನ್ನು ಕೂಡ ಕಂಡು ಗೌರವಿಸಿ ಮಾತನಾಡುವುದು. ಅಷ್ಟು ದೊಡ್ಡವರಾದರೂ ಅವರಿಗೆ ಎಲ್ಲರಿಗೂ ಹೇಳಿ ಹೋಗಬೇಕು ಅನ್ನುವಂಥ ವಾತ್ಸಲ್ಯ ಉಂಟು ಮತ್ತು ಉತ್ತರವಾದಿತ್ವ ಉಂಟು. ಇವೆಲ್ಲ ದೊಡ್ಡವರ ರೀತಿ, ನಾವೆಲ್ಲ ಬಾಳಿನಲ್ಲಿ ಕಲಿಯಬೇಕಾದಂಥ ನೀತಿ.